ಶಾರ್ವರಿ, ಯಾವುದೋ ಒಂದು ವಿಷಯನ ಇಟ್ಕೊಂಡು ನನ್ನನ್ನು ಆಟ ಆಡಿಸ್ಬೋದು ಅಂತ ನೀನು ಅನ್ಕೊಂಡಿರ್ಬೋದು. ಆದರೆ ಅದ್ಯಾವುದೂ ನೆರವೇರಲ್ಲ, ಕನಸು ಕಾಣಬೇಕಷ್ಟೇ. ನೀವು ಅಷ್ಟೇ. ನನ್ನ ಮತ್ತೆ ಸಂಜುನ ದೂರ ಮಾಡ್ತೀನಿ ಅಂತ ಏನಾದರೂ ಕನಸೇನಾದರೂ ಕಂಡಿದ್ರೆ ಅದು ಕನಸಾಗೆ ಉಳಿಯುತ್ತೆ. ಗಂಡನ ಸಪೋರ್ಟ್ ಇದೆ ಅಂತ ತುಂಬ ಫಾಸ್ಟಾಗಿ ಹೋಗ್ತಾ ಇದೆಯಾ? ಆದರೆ ಅದು ಯಾವತ್ತು ಮುರಿದು ಬೀಳುತ್ತೋ ಗೊತ್ತಿಲ್ಲ. ಅದು ಯಾವತ್ತೂ ಮುರಿದು ಬೀಳಲ್ಲ. ಬೀಳ್ಸೋದಕ್ಕೆ ಅಂತ ಬಂದವ್ರಿಗೆ ನಿರಾಶೆ ಆಗೋದಂತೂ ಗ್ಯಾರಂಟಿ. ತುಂಬ ಧೈರ್ಯ ನಿಮಗೆ. ನಿಮ್ಮ ವಿಷಯ ನನ್ನ ಮನೆಯವ್ರ ಹತ್ರ ಹೇಳಿದ್ರೆ ನಿಮ್ಮ ಕತೆ ಏನಾಗುತ್ತೆ ಅಂತ ಗೊತ್ತಾ? ಅವ್ರನ್ನ ಹೇಗೆ ನಂಬಿಸ್ಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಶಾರ್ವರಿ, ನೀನು ನೆನ್ನೆ ಮೊನ್ನೆ ಬಂದವಳಿ ಮನೆಗೆ. ನೀನು ನನ್ನ ಬಗ್ಗೆ ಏನೇ ಹೇಳಿದ್ರು ಅವ್ರು ನಂಬಲ್ಲ. ನಂಬಿದ್ರು ಕೂಡ ಅದನ್ನ ಹೇಗೆ ಹೊಡೆದಾಕ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಹೌದು ಹೌದು, ಇಂಥ ಕೆಲಸಗಳನ್ನ ತುಂಬಾ ಮಾಡಿರೋ ಹಾಗಿದೆ ನೀವು. ಶಾರ್ವರಿ, ತುಂಬಾ ಸ್ಪೀಡಾಗಿ ಹೋಗ್ತಾ ಇದೆಯಾ. ಕಂಟ್ರೋಲ್ ತಪ್ಪಿದ್ರೆ ಕಷ್ಟ. ಒಳ್ಳೆ ರಸ್ತೆಯಲ್ಲಿ ಹೋಗ್ಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಹಾಗೆ ಹೋಗ್ಬೇಕಾದ್ರೆ ಹುಷಾರಾಗಿ ಹೋಗ್ಬೇಕು ಅಂತಲೂ ತೀರ್ಮಾನ ಮಾಡಿದ್ದೀನಿ. ಇನ್ಮೇಲೆ ಬೇರೆಯವ್ರ ಕಂಟ್ರೋಲ್ ತಪ್ಪೋದಂತೂ ಗ್ಯಾರಂಟಿ. ನನ್ನನ್ನ ಎದುರು ಹಾಕೋಬೇಡ, ಪತ್ತೆನೇ ಇರಲ್ಲ ನೀನು. ಶಾರ್ವರಿ ಅನ್ನೋಳು ಒಬ್ಳಿದ್ಲು ಅನ್ನೋದು ಕೂಡ ಯಾರಿಗೂ ನೆನಪಿರಬಾರ್ದು. ಹಾಗೆ ಮಾಡ್ಬಿಡ್ತೀನಿ. ಇನ್ ಮುಂದೆ ಸ್ವಲ್ಪ ಹುಷಾರಾಗಿರಿ ನೀವು. ನಿಮ್ಮ ವಿಷಯ ಏನಾದರೂ ನನ್ನ ಮನೆಯವ್ರಿಗೆ ಹೇಳಿದ್ರೆ ನಿಮ್ಮ ಸ್ಥಾನ ಎಲ್ಲಿರುತ್ತೋ ದೇವ್ರಿಗೆ ಗೊತ್ತು. ಏನೋ ಹೆದರಿಸ್ತಾ ಇದೆಯಾ? ಹೌದು, ಹೆದರಿಸ್ತಾ ಇದ್ದೀನಿ. ಫೋಟೋ ಕತೆ ಏನು ನನಗೇನು ಗೊತ್ತಿಲ್ಲ ಅಂತ ಅನ್ಕೊಂಡ್ರ? ಏನ್ ಹಾಗೆ ನೋಡ್ತಾ ಇದ್ದೀರಿ? ನನ್ಗೆಲ್ಲ ವಿಷಯನೂ ಗೊತ್ತು. ನೀವು ಮಾತಾಡಿರೋದನ್ನ ರೆಕಾರ್ಡ್ ಕೂಡ ಮಾಡ್ಕೊಂಡಿದ್ದೀನಿ. ಅನ್ಯಾಯವಾಗಿ ಸಂಜು ಮೇಲೆ ಅನುಮಾನ ಬರಕ್ ಮಾಡಿದ್ರಿ ನೀವು. ನನ್ನ ಗಂಡ ನಾನು ಅಷ್ಟು ಪ್ರೀತಿ ಮಾಡ್ತಿದ್ದೆ, ಆದ್ರೂ ಅವ್ರ ಮೇಲೆ ಕೋಪ ಮಾಡ್ಕೊಂಡು ಈ ಮನೆ ಬಿಟ್ಟು ಹೊರಟಿದ್ದೆ. ಆ ಮಟ್ಟಕ್ಕೆ ನನ್ಗೆ ಅನುಮಾನ ಹುಟ್ಟಿಸಿದ್ರಿ ನೀವು. ಪ್ರತಿಯೊಂದು ಮಾತನ್ನು ನಾನು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ಎಲ್ರಿಗೂ ಅದನ್ನ ಕೇಳಿಸಿ ಇವತ್ತೇ ನಿಮ್ಮನ್ನ ಮನೆಯಿಂದ ಹೊರಗಡೆ ಹಾಕ್ಸ್ಬೋದು, ಗೊತ್ತಾ? ಆದ್ರೆ ಇಷ್ಟೆಲ್ಲ ಮಾಡಿದ ನೀವು ಏನ್ ಶಿಕ್ಷೆ ಅನುಭವಿಸ್ತೀರಾ?